ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಸದ್ಯದಲ್ಲೇ ಬರಲಿದೆ. ಅಂದ್ರೆ ಇದೇ ವಾರದಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಬೆನಿಫಿಷರಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಫ್ರೆಂಡ್ಸ್, ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದ್ರೆ, ನಿಮಗೆ ಯಾವುದೇ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಯಾವುದೇ ಕಂತಿನ ಹಣ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಆ ಒಂದು ಹಣ ಬರುತ್ತೆ, ಮತ್ತೆ 7ನೇ ಕಂತಿನ ಹಣ ಕೂಡ ಈ ಒಂದು ಲಿಸ್ಟ್ ನಲ್ಲಿ ಹೆಸರು ಇತ್ತಪ್ಪ ಅಂತಂದ್ರೆ ನಿಮ್ಮ ಖಾತೆಗೆ ಬರೋದು ಗ್ಯಾರಂಟಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಬಹುದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಇನ್ನ ರೈತರ ಖಾತೆಗೆ ಬಂದಿಲ್ಲ. ಇನ್ನು ಕೆಲವರಿಗೆ ಬಹಳಷ್ಟು ಮಂದಿಗೆ ನನಗೆ ಕಮೆಂಟ್ ಮಾಡ್ತಾರೆ, 5ನೇ ಕಂತು ಬಂದಿಲ್ಲ, 6ನೇ ಕಂತು ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಈ ಒಂದು 7ನೇ ಕಂತಿನ ಹಣವನ್ನ ರೈತರ ಖಾತೆಗೆ ಜಮಾ ಮಾಡೋಕಿಂತ ಮುಂಚಿತವಾಗಿ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಬೆನಿಫಿಷರಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಈ ಬೆನಿಫಿಷರಿ ಲಿಸ್ಟ್ ಆಗಾಗ್ಗೆ ಹೊಸದಾಗಿ ಬಿಡುಗಡೆಯನ್ನ ಮಾಡ್ತಿರ್ತಾರೆ. ಅಂದ್ರೆ ಹೊಸ ಹೊಸ ಹೆಸರುಗಳನ್ನ ಈ ಒಂದು ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡ್ತಿರ್ತಾರೆ. ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದ್ರೆ, ಯಾವುದೇ ಕಂತಿನ ಹಣ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಬರುತ್ತೆ, ಹಾಗೂ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಕೂಡ ನಿಮಗೆ ಬರೋದು ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಆ ಒಂದು ಬಂದಿರುವಂತ ಹೊಸ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡಿ ನೋಡೋದು, ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿ ತಿಳ್ಕೊಳೋದು ಅನ್ನೋದನ್ನ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು PM-KISAN.government.in ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇದ್ರ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ನೋಡ್ತಿರ್ಬೋದು, ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಬೆನಿಫಿಷರಿ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಮೊದಲಿಗೆ ನಿಮ್ಮ ರಾಜ್ಯವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ರಾಜ್ಯವನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಒಂದು ಡಿಸ್ಟಿಕ್ ಅನ್ನ ಲಿಸ್ಟ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸಬ್ ಡಿಸ್ಟಿಕ್ ಅಂದ್ರೆ ನಿಮ್ಮ ತಾಲೂಕನ್ನ ಸಬ್ ಡಿಸ್ಟಿಕ್ ಲಿಸ್ಟ್ ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಬ್ಲಾಕ್ ಅಂದ್ರೆ ನಿಮ್ಮ ಒಂದು ತಾಲೂಕನ್ನೇ ಬ್ಲಾಕ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು, ವಿಲೇಜ್ ಕೇಳುತ್ತೆ ನಿಮ್ಮ ಒಂದು ವಿಲೇಜ್ ಯಾವುದು ಅಂತ ಈ ಒಂದು ಲಿಸ್ಟ್ ಇಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, 12ನೇ ತಾರೀಕು ಅಂದ್ರೆ ಇವತ್ತು ತಾನೇ ಈಗ ತಾನೇ ಬಂದಿರುವಂತ ಹೊಸ ಅಪ್ಡೇಟೆಡ್ ಲಿಸ್ಟ್ ಇದಾಗಿದೆ. ಫ್ರೆಂಡ್ಸ್, ಇಲ್ಲಿ ನಂತರ ನೀವು ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಗೆಟ್ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಈಗ ತಾನೇ ಬಂದಿರುವಂತ ಹೊಸ ಲಿಸ್ಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ರೈತನ ಹೆಸರು ಇರುತ್ತೆ, ಅವ್ರ ಮೇಲ್ ಆಫ್ ಫಿಮೇಲ್ ಅನ್ನೋದು ಇರುತ್ತೆ, ನೀವು ಈ ಲಿಸ್ಟ್ ನಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಮಂದಿ ರೈತರ ಒಂದು ಹೆಸರು ಲಾಸ್ಟ್ ಟೈಮ್ ನೋಡಿದಾಗ ಬಂದಿದ್ದಿಲ್ಲ, ಈ ಸಲ ಯಾರ್ಯಾರು ಬಂದಿದ್ದಾವೆ ಯಾರ್ಯಾರು ಇಲ್ಲ ಅನ್ನೋದನ್ನ ಈ ಲಿಸ್ಟ್ ಮುಖಾಂತರ ನೀವು ಚೆಕ್ ಮಾಡ್ಕೊಬಹುದು. ಫ್ರೆಂಡ್ಸ್, ಇಲ್ಲಿ ಒಂದು ಫಸ್ಟ್ನೇ ಲಿಸ್ಟ್ ನಲ್ಲಿ ಇಲ್ಲಾಂದ್ರೆ ಕೆಳಗಡೆ 2-3 ಅಂತ ಕಾಲಮ್ ಇದೆ, ನೀವು ಅಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. 7ನೇ ಕಾಲಮ್ನ ಚೆಕ್ ಮಾಡ್ಕೊಳ್ಳಿ, 7ನೇ ಕಾಲಮ್ ನಲ್ಲಿ ಇಲ್ಲಾಂದ್ರೆ 3ನೇ ಕಾಲಮ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಇಲ್ಲಿ ಹೆಸರು ಇತ್ತಪ್ಪ ಅಂತಂದ್ರೆ ನಿಮಗೆ ಯಾವುದೇ ಒಂದು ಕಂತಿನ ಹಣ ಪೆಂಡಿಂಗ್ ಇದ್ರೆ ಅದು ನಿಮಗೆ ಬರುತ್ತೆ, ಮತ್ತೆ 7ನೇ ಕಂತಿನ ಹಣ ಏನು ನಿಮಗೆ ಬರಬೇಕು ಸದ್ಯದಲ್ಲಿ ಆ ಒಂದು ಹಣ ಕೂಡ ನಿಮಗೆ ಬರೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ವಿಡಿಯೋನ ಶೇರ್ ಮಾಡಿ.